ಮಂಡ್ಯದಲ್ಲಿ ಇಂದು ಸಂಸದೆ ಸುಮಲತಾ ಅಧ್ಯಕ್ಷತೆಯ ದಿಶಾ ಸಭೆ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ತಮ್ಮ ಅಧಿಕಾರ ಅವಧಿಯ ಕೊನೆ ದಿಶಾ ಸಭೆಯನ್ನ ನಡೆಸಲಿದ್ದಾರೆ ಸಂಸದೆ ಸುಮಲತಾ. ಮಂಡ್ಯದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಎಂಪಿ ಚುನಾವಣೆಯ ಹೊಸ್ತಿಲಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಕೊನೆಯ ಸಭೆ ಅಂತಾನೆ ಹೇಳಬಹುದು. ಜಿಲ್ಲೆಯ ಜನರ ಗಮನವನ್ನ ಸೆಳೆಯೋ ಬಗ್ಗೆ ಚರ್ಚೆಗೆ ಸುಮಲತಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಮಂಡ್ಯದಲ್ಲಿ ನಡೆಯಲಿರುವ ದಿಶಾ ಸಭೆ ಇದಾಗಿದೆ. ತಮ್ಮ ಅಧಿಕಾರ ಅವಧಿಯ ಕೊನೆಯ ದಿಶಾ ಸಭೆಯನ್ನ ನಡೆಸಲಿದ್ದಾರೆ ಸಂಸದೆ ಸುಮಲತಾ. ಇನ್ನು ಬೇಬಿ ಭಟ್ಟ ಟ್ರಯಲ್ ಬ್ಲಾಸ್ಟ್ ಇರಬಹುದು, KRS ಅಣೆಕಟ್ಟೆ ಹಾಗೆ ಗಣಿಗಾರಿಕೆ, ಕಾವೇರಿ ನೀರು ವಿಚಾರವಾಗಿ ಸಾಕಷ್ಟು ವಿಚಾರಗಳ ಕುರಿತಾಗಿ ಇವತ್ತು ಈ ಸಭೆಯಲ್ಲಿ ಚರ್ಚೆಗಳಾಗುವ ಸಾಧ್ಯತೆ ಇದೆ. ಇನ್ನು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಜನರ ವಿಶ್ವಾಸವನ್ನ ಗಿಟ್ಟಿಸೋ ಕಡೆಗೆ ಸಂಸದೆ ಸುಮಲತಾ ಪ್ರಯತ್ನಿಸುತ್ತಿದ್ದಾರೆ. ಈ ಮೂಲಕ ಟಿಕೆಟ್ಗಾಗಿ ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗಿದ್ದಾರೆ ಸಂಸದೆ ಸುಮಲತಾ ಅಂತಾನೆ ಹೇಳಬಹುದು. ಸದ್ಯ BJP ಟಿಕೆಟ್ಗಾಗಿ ಈಗ ಪಟ್ಟು ಹಿಡಿದಿದ್ದಾರೆ. JDSಗೆ ಮಂಡ್ಯ ಕ್ಷೇತ್ರ ಉಳಿಸಿಕೊಳ್ಳೋದಕ್ಕೆ ದೆಹಲಿಗೆ ದಳಪತಿಗಳು ದೌಡಾಯಿಸಿದ್ರು. ಇನ್ನು ಮಂಡ್ಯ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. JDSಗೆನೆ ಮೈತ್ರಿಗೆ ಟಕ್ಕರ್ ಕೊಡೋದಕ್ಕೆ ಈ ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಸೊ ಈ ಎಲ್ಲ ಸವಾಲುಗಳ ನಡುವೆ ಶತಾಯ ಗತಾಯ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಬೇಕು ಅಂತ ಈಗ ಸುಮಲತಾ ಫೈಟ್ ಮಾಡ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.